ನಮಸ್ಕಾರ ನಲ್ಮೆಯ ನೋಡುಗರೆ ಭಾರತ ದೇಶದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಹರ್ಷದಲ್ಲಿ ಗತಿಸಿದ ಐತಿಹ್ಯದ ನಮ್ಮ ಇಂದಿನ ಬದುಕಿಗೆ ಪ್ರೇರೇಪಿತವಾದ ಸರ್ವವನ್ನೂ ದೇಣಿಕೆಯತ್ತ ಮಹಾನ್ ಚೇತನಗಳ ಸ್ಮರಣೀಯ ಘಟನೆಗಳ ಕಿರು ಅವಲೋಕನ ಇತಿಹಾಸ ಇಣುಕು ನೋಟ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಚಿರಂಜೀವಿ ಏಕಮೇವ ಭಾರತದ ಈಶಾನ್ಯ ಭಾಗ ನೈಸರ್ಗಿಕವಾಗಿ ಸಂಪನ್ನವಾದ ತಾಣ ಅಷ್ಟೇ ಸಂಪದ್ಭರಿತ ಅಲ್ಲಿನ ಜನಮಾನಸರು ಭಾರತಾಂಬೆಯ ಬಿಡುಗಡೆಯ ಹಾದಿಯಲ್ಲಿ ಅಲ್ಲಿನ ಬುಡಕಟ್ಟಿನವರ ಹೋರಾಟ ಗಾಥೆಯು ರೋಮಾಂಚನಕಾರಿ ಅರುಣಾಚಲ ಪ್ರದೇಶದ ಕೆಳಕಣಿವೆ ಜಿಲ್ಲೆಯ ಒಂದು ಪುಟ್ಟಹಳ್ಳಿ ಇಲೋಪ್ ಇಡುಮಿಶ್ಮಿ ಬುಡಕಟ್ಟಿನ ಸುಮಾರು ಇಪ್ಪತ್ತೈದು ಕುಟುಂಬಗಳ ಆವಾಸ ಅಲ್ಲಿ ಇಂದಿಗೂ ಇಬ್ಬರು ಪ್ರಮುಖ ಸೇನಾನಿಗಳ ಧೀರತೆಯ ಕಥೆಯನ್ನು ಮಕ್ಕಳು ಕೇಳಿ ಪುಳಕಿತರಾಗುತ್ತಾರೆ ಸಾವಿರದ ಒಂಬೈನೂರ ಕಾಲಘಟ್ಟದಲ್ಲಿ ಬ್ರಿಟಿಷ್ ಆಡಳಿತಗಾರರು ಬುಡಕಟ್ಟು ಜಾಗಗಳನ್ನು ಆಕ್ರಮಿಸುವ ಹುನ್ನಾರ ನಡೆಸಿದಾಗ ಕೃಷಿಕಾರರಾಗಿದ್ದ ಪೊಂಗೆ ಮಿಡರನ್ ಹಾಗೂ ತಾಜಿ ಮಿಡರನ್ ತಮ್ಮ ಹಳ್ಳಿಯ ಸದಸ್ಯರನ್ನು ಒಗ್ಗೂಡಿಸಿ ಅವರ ವಿರುದ್ಧ ದಂಗೆ ಏಳುತ್ತಾರೆ ಮೂವರು ಬ್ರಿಟಿಷ್ ಅಧಿಕಾರಿಗಳನ್ನು ಸಾವಿರದ ಒಂಬೈನೂರ ಐದರಲ್ಲಿ ದಿಕ್ರಾನ್ ನದಿಯ ಬಳಿ ಹತ್ಯೆಗೆಯುತ್ತಾರೆ ಅವರ ವಿರೋಧದಿಂದಾಗಿಯೇ ಬ್ರಿಟಿಷರು ಇತು ಕಣಿವೆ ಮತ್ತು ಗುಡ್ಡಗಳಲ್ಲಿ ತಮ್ಮ ನೆಲೆ ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬ್ರಿಟಿಷ್ ತಂಡವೊಂದು ಹತ್ಯೆಗೆಯುವ ಆರೋಪದ ಸೆರೆಗೆ ಇಲೋಪಳ್ಳಿಗೆ ದಾಳಿ ಇಟ್ಟು ಗ್ರಾಮಸ್ಥರ ಅನೇಕ ಮನೆಗಳನ್ನು ಸುಟ್ಟು ಹಾಕುತ್ತಾರೆ ವಿಚಿತ್ರ ಕಿರುಕುಳಗಳನ್ನು ಬುಡಕಟ್ಟು ಸದಸ್ಯರಿಗೆ ನೀಡಲಾಗುತ್ತದೆ ಆದರೆ ಸಾವಿರದ ಒಂಬೈನೂರ ಹದಿನೇಳರವರೆಗೆ ಬಂಧನದಿಂದ ತಪ್ಪಿಸಿಕೊಂಡ ತಾಜಿ ಸಾದಿಯಾದ ಬಳಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸೆರೆಯಾಗಿ ಅಸ್ಸಾಂಗೆ ಗಡಿಪಾರಾಗಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ತೇಜುಪುರದ ಕಾರಾಗೃಹದಲ್ಲಿ ನೇಣುಗಂಬವನ್ನೇರುತ್ತಾನೆ ಪೊಂಗೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬ್ರಿಟಿಷರು ಮಿಶ್ಮಿ ಪ್ರಾಂತ್ಯದ ಮೇಲೆ ನಡೆಸಿದ ಕೊನೆಯ ದಾಳಿಯಲ್ಲಿ ಹೋರಾಡುತ್ತಲೇ ಹಸುನಿಗುತ್ತಾನೆ ಪೊಗೆದೆಲೆ ತಾಜಿದೆಲೆ ತಮ್ಮ ಮಟ್ಟದಲ್ಲಿ ತಾಯಿ ಭಾರತೆಗೆ ಅವಳ ಬಂದ ಮುಕ್ತಿಗೆ ಶ್ರಮಿಸಿದ ವೀರರು ಉದಾತ್ತರು ಅಂಥದ್ದೇ ಒಂದು ಕತೆ ಮೊಜೇರಿಬಾ ಎಂಬ ಹೋರಾಟಗಾರನದ್ದು ಮೊಜರಿಬಾ ಅರುಣಾಚಲ ಪ್ರದೇಶದ ದೀಪಾ ಎಂಬ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ರಾಷ್ಟ್ರಧ್ವಜವನ್ನು ಹಾರಿಸಿದವ ಎಲ್ಲರಿಗೂ ಸಹಾಯ ಹಸ್ತವನ್ನು ಚಾಚಲು ಬಯಸುತ್ತಿದ್ದ ಉದಾತ್ತ ಆತ್ಮ ಮೊಜರಿಬಾ ಅವರನ್ನು ಆತ್ಮೀಯವಾಗಿ ಅಭೋನ್ಯೀ ಎಂದು ಕರೆಯುತ್ತಿದ್ದರು ಎಂದರೆ ಎಲ್ಲರ ತಂದೆ ಎಂದು ಇದರ ಅರ್ಥ ಇವರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಅರುಣಾಚಲ ಪ್ರದೇಶದ ಪಶ್ಚಿಮ ಸಿಯಾಂಗ್ ಪ್ರದೇಶದಲ್ಲಿರುವ ಈಗ ದರಿ ಎಂದು ಕರೆಸಿಕೊಳ್ಳುತ್ತಿರುವ ಆಗ ದಾರಿಂಗ್ ಎಂಬ ಹೆಸರಿದ್ದ ಹಳ್ಳಿಯಲ್ಲಿ ಜನಿಸಿದರು ಅವರು ಮಾಡುತ್ತಿದ್ದ ಬಿದಿರು ವ್ಯಾಪಾರ ಅವರನ್ನ ಸಮಾಜದ ವಿವಿಧ ವರ್ಗಗಳ ಜನಗಳ ಜೊತೆ ಸಂವಾದ ನಡೆಸುವಂತೆ ಸಂಪರ್ಕ ಸಾಧಿಸುವಂತೆ ಮಾಡಿತು ಇದರಿಂದಾಗಿ ಅವರಿಗೆ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಗೊತ್ತಾಗಿದ್ದು ಇದು ಅವರ ದೇಶಭಕ್ತಿಗೆ ನೀರೆರೆಯಿತು ಅವರು ಹೆಚ್ಚು ಹೆಚ್ಚು ಜನಗಳನ್ನು ಸೇರಿಸಿ ದೇಶಕ್ಕಾಗಿ ಮುಂದೆ ಬರಬೇಕೆಂದು ಪ್ರೋತ್ಸಾಹಿಸುತ್ತಿದ್ದರು ಮೊಜರಿಬಾ ಮತ್ತವರ ಗುಂಪು ಅನೇಕ ಪ್ರಮುಖ ನಾಯಕರನ್ನು ಭೇಟಿ ಮಾಡಿತು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅವರೆಲ್ಲ ಸೇರಿದರು ದೇಶ ಸ್ವಾತಂತ್ರ್ಯ ಗಳಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಅವರ ಅಪರಿಮಿತ ತ್ಯಾಗವನ್ನು ಗುರುತಿಸಿದ ಭಾರತ ಸರ್ಕಾರ ಅವರಿಗೆ ದೇಶದ ಇಪ್ಪತ್ತೈದನೇ ಸ್ವತಂತ್ರ ಸಂಗ್ರಾಮ ವರ್ಷಾಚರಣೆಯ ಸಂದರ್ಭದಲ್ಲಿ ತಾಮ್ರಪತ್ರವನ್ನು ನೀಡಿ ಗೌರವಿಸಿತು ಒಡೆದು ಆಳುವ ಶ್ಲಾಘಿಸಿ ನಾಮವ ಶೇಷ ಉಳಿಯದಂತೆ ನಡೆವ ರೀತಿ ಆಂಗ್ಲರಿಗೆ ಕರಗತವಾಗಿತ್ತು ಮೊದಲ ಆಂಗ್ಲೋ ಬರ್ಮಿಸ್ ಸಮರದಲ್ಲಿ ಗಂಭೀರ್ ಸಿಂಗ್ಗೆ ತಮ್ಮ ಶ್ರೀರಕ್ಷೆಯಲ್ಲಿ ಮಣಿಪುರದ ಆಡಳಿತ ಜರುಗುವಂತೆ ಮಾಡಿದರು ಬ್ರಿಟಿಷ್ ಅಧಿಕಾರಿಗಳು ಸಾವಿರದ ಎಂಟುನೂರ ತೊಂಬತ್ತರ ಹೊತ್ತಿಗೆ ಸುರಶ್ಚಂದ್ರ ಸಿಂಗ್ ಮಹಾರಾಜನಾಗಿ ಅವನ ಸೋದರ ಕುಲಶ್ಚಂದ್ರ ಯುವರಾಜನಾಗಿ ಮತ್ತೊಬ್ಬ ಸಹೋದರ ತಿಕೇಂದ್ರಜಿತ್ ಸೇನಾಪತಿಯಾಗಿ ಪ್ರತಿಷ್ಠಾಪತರಾಗಿದ್ದರು ಫ್ರ್ಯಾಂಕ್ ಗ್ರೀನ್ವುಡ್ ಬ್ರಿಟಿಷರ ರಾಜಕೀಯ ರಾಯಭಾರಿಯಾಗಿದ್ದ ಕೆಲವು ವರ್ಷಗಳಿಂದ ಬ್ರಿಟಿಷರ ಸೇನಾ ಸಹಾಯ ಹಸ್ತ ಕುಂದುತ್ತಾ ಮಣಿಪುರಕ್ಕೆ ಶತ್ರುಬಾಧೆ ಇರುವುದನ್ನು ತಿಕೇಂದ್ರಜಿತ್ ಮನಗೊಂಡಿದ್ದ ಇಷ್ಟೇ ಅಲ್ಲದೆ ಬ್ರಿಟಿಷರ ಆಧಿಪತ್ಯಕ್ಕೆ ಬರ್ಮಾದ ಮೇಲ್ಭಾಗದ ಸೇರ್ಪಡೆ ಮಣಿಪುರದ ಕಾರ್ಯತಂತ್ರದ ಪ್ರಾಮುಖ್ಯತೆಯನ್ನು ಕ್ಷೀಣಿಸಿತು ಈ ಕಾರಣ ಬ್ರಿಟಿಷರು ಮಣಿಪುರದಲ್ಲಿ ವಿವಿಧ ಆಡಳಿತ ಸುಧಾರಣೆಗಳನ್ನು ಪರಿಚಯಿಸಲಾರಂಭಿಸಿದರು ತಿಕೇಂದ್ರಜಿತ್ ಅವರ ವಿರುದ್ಧ ತಿರುಗುಬಿದ್ದ ಮಣಿಪುರದ ಒಳ ವ್ಯವಹಾರಗಳಲ್ಲಿ ಆಂಗ್ಲರ ಹಸ್ತಕ್ಷೇಪಕ್ಕೆ ಅವನ ತೀವ್ರ ವಿರೋಧ ವ್ಯಕ್ತವಾಯಿತು ತಿಕೇಂದ್ರಜಿತನನ್ನು ರಾಜ್ಯದಿಂದ ದೂರವಿಡಲು ಅವನ ವಿರುದ್ಧ ವಿವಿಧ ಹುನ್ನಾರಗಳನ್ನು ಹೂಡಲಾಯಿತು ರಾಜ ಸುರಶ್ಚಂದ್ರ ಬ್ರಿಟಿಷರ ಸಂಘ ಸೇರಿದ್ದಂತಲೂ ಒಂದು ರಾಜಕೀಯ ರಹಸ್ಯ ಇಪ್ಪತ್ತೊಂದು ಸೆಪ್ಟೆಂಬರ್ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಅಜಿತಿನ ನೇತೃತ್ವದಲ್ಲಿ ಅರಮನೆಯಲ್ಲಿ ದಂಗೆಯದ್ದು ಕುಲಚಂದ್ರನನ್ನು ಸಿಂಹಾಸನದಲ್ಲಿ ಸ್ಥಾಪಿಸಲಾಯಿತು ಬ್ರಿಟಿಷರ ಸಹಕಾರದಿಂದ ಅಸ್ಸಾಂ ತೆರಳಿದ ಸುರಶ್ಚಂದ್ರ ಕಲ್ಕತ್ತಾದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಮರಳಿ ಮಣಪುರ ಸೇರಲು ಮೊರೆ ಹೋದ ಇದಕ್ಕೊಪ್ಪದ ಆಂಗ್ಲ ಸರ್ಕಾರ ತಿಕೇಂದ್ರಜಿತನನ್ನು ಮರಳಿ ತಮ್ಮ ದಾರಿಗೆ ತರಲು ಮುಖ್ಯ ಆಯುಕ್ತ ಕ್ವಿಂಟನ್ ರಾಯಭಾರಿ ಗ್ರೀಂವುಡ್ ಹಾಗೂ ಸೇನಾ ನಾಯಕ ಕರ್ನಲ್ ಸ್ಕಿನ್ ನೇತೃತ್ವದಲ್ಲಿ ಮಣಿಪುರದ ರಾಜರ ಆಸ್ಥಾನಕ್ಕೆ ತಲುಪಿತು ಮಾತುಕತೆ ವಿಫಲವಾಗಿ ಉದ್ರಿಕ್ತ ಜನರು ಬ್ರಿಟಿಷ್ ಗುಂಪಿನ ಮೇಲೆ ದಾಳಿ ಮಾಡಿದರು ಗ್ರೀಂವುಡ್ನ ಹತ್ಯೆಗೈದರು ಉಳಿದವರನ್ನು ರಾತ್ರೋರಾತ್ರಿ ಗಡಿಪಾರು ಮಾಡಿದರು ಗ್ರೀನ್ವುಡ್ನ ಆವಾಸಕ್ಕೂ ಬೆಂಕಿ ಹಚ್ಚಿ ಅವನ ಮಡದಿಯನ್ನು ಹೊರಹಾಕಿದರು ಈ ಎಲ್ಲ ಸುದ್ದಿಗಳು ಬ್ರಿಟಿಷ್ ಸಾಮ್ರಾಜ್ಯ ತಲುಪಿ ಜೇಮ್ಸ್ ವಿಲಿಯಂ ಗ್ರಾಂಟ್ ನೇತೃತ್ವದಲ್ಲಿ ಮೂವತ್ತೊಂದು ಮಾರ್ಚ್ ಸಾವಿರದ ಎಂಟುನೂರ ತೊಂಬತ್ತೊಂದರಂದು ಯುದ್ಧದ ಘೋಷಣೆಯಾಯಿತು ಹಲವು ಹಳ್ಳಿಗಳ ಮೇಲೆ ದಾಳಿ ಮಾಡಿ ಗ್ರಾಮಸ್ಥರನ್ನು ಹೊರಹಾಕಲಾಯಿತು ಎರಡೇ ಬಂದೂಕುಗಳ ಸಹಾಯದಿಂದ ಮಣಿಪುರಿ ಸೈನಿಕರು ಗ್ರಾಂಟ್ನ ಸೈನ್ಯವನ್ನು ಎದುರಿಸಿದರು ಹಲವು ದಾಳಿ ಪ್ರತಿದಾಳಿಗಳು ನಡೆದವು ಇಪ್ಪತ್ತೈದು ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತೊಂದರಂದು ಕಾಂಗ್ಝೋಮ್ ಗುಡ್ಡದ ಬಳಿ ಬ್ರಿಟಿಷ್ ಸೈನ್ಯ ನಾನ್ನೂರು ಮಣಿಪುರಿ ಸೈನಿಕರನ್ನು ಎದುರಾಯಿತು ಈ ಸಮರವೇ ಪ್ರಸಿದ್ಧ ಕಾಂಗ್ಝೋಮ್ ಯುದ್ಧ ಮತ್ತು ಕೊನೆಯ ಆಂಗ್ಲೋ ಮಣಿಪುರಿ ಕದನ ಸಶಸ್ತ್ರ ಸನ್ನದ್ಧ ಆಂಗ್ಲ ಸೈನ್ಯ ಧೀರ ಧೀಮಂತ ಮಣಿಪುರಿಗಳ ಮೇಲೆ ಯುದ್ಧ ಸಾರಿತು ಇಬ್ಬರು ಬ್ರಿಟಿಷ್ ಸೈನಿಕರ ಹತ್ಯೆ ಹನ್ನೊಂದು ಮಂದಿ ತೀವ್ರ ಗಾಯ ಆದರೆ ಪ್ರಜಾಭಾಸಿ ಹೈರಂಗ್ ಚಿಂಗ್ ಸೇರಿದಂತೆ ನೂರ ಇಪ್ಪತ್ತೆಂಟು ಸೈನಿಕರು ವೀರಮರಣವನ್ನಪ್ಪಿದರು ಏಪ್ರಿಲ್ ಇಪ್ಪತ್ತೇಳರಂದು ಬ್ರಿಟಿಷರ ವಿವಿಧ ತಂಡಗಳು ಒಟ್ಟಾಗಿ ಇಂಫಲಾವನ್ನು ಗೆದ್ದುಕೊಂಡವು ಮೇ ಇಪ್ಪತ್ತ್ಮೂರರಂದು ತಿಕೇಂದ್ರಜಿತನನ್ನು ಬಂಧಿಸಿ ಹದಿಮೂರು ಆಗಸ್ಟ್ ರಂದು ಅವನೊಂದಿಗೆ ನಾಲ್ವರು ಮಣಿಪುರಿ ಸೇನಾಧಿಕಾರಿಗಳನ್ನು ಗಲ್ಲಿಗೇರಿಸಲಾಯಿತು ಕುಲಶ್ಚಂದ್ರನನ್ನು ಸೇರಿ ಇಪ್ಪತ್ತೊಂದು ಮಣಿಪುರಿ ಹಿರಿಯ ಅಧಿಕಾರಿಗಳನ್ನು ಗಡೀಪಾರು ಮಾಡಲಾಯಿತು ಸಾಮಾನ್ಯರಲ್ಲಿದ್ದ ಸುಮಾರು ನಾಲ್ಕು ಸಾವಿರ ಬಂದೂಕು ತುಪಾಕಿಗಳನ್ನು ವಶಪಡಿಸಿಕೊಳ್ಳಲಾಯಿತು ಚೂ ಎಂಬ ಬಾಲಕನನ್ನು ಸಿಂಹಾಸನಕ್ಕೆ ಏರಿಸಲಾಯಿತು ಒಂದು ಸ್ವಾಭಿಮಾನಿ ಹೋರಾಟ ತ್ಯಾಗ ಸಾಹಸಗಳ ಗಾಥೆಯಾಗಿ ಚರಿತ್ರೆಯ ಪುಟ ಸೇರಿತು ಹೈಪೊಜಾಡಾನಾಂಗ್ ಕಥನವು ಮೈನವಿರೇರಿಸುವಂತಹದ್ದು ಮಣಿಪುರದ ಮಹಾಸ್ವಾತಂತ್ರ್ಯ ಹೋರಾಟಗಾರ ಹೈಪೋ ಜಾಡೋನಾಂಗ್ ಬ್ರಿಟಿಷರ ವಿರುದ್ದ ಹೋರಾಟ ನಡೆಸಿದರು ಇವರ ಆಧ್ಯಾತ್ಮದ ನುಡಿಗಳು ಜೊತೆ ಜೊತೆಗೆ ಇವರ ರಾಜಕೀಯ ನಿಲುವು ಇವೆರಡೂ ಬ್ರಿಟಿಷರು ಗೊಂದಲದಿಂದ ನೋಡುವಂತೆ ಮಾಡಿತು ಜಾಡೋನಾಂಗ್ ಬ್ರಿಟಿಷರ ಅನ್ಯಾಯ ಕಾರ್ಮಿಕರ ಬಗೆಗಿನ ಧೋರಣೆ ಮತ್ತು ತೆರಿಗೆ ಹೇರಿಕೆ ಬಗ್ಗೆ ತೀವ್ರವಾಗಿ ಖಂಡಿಸಿದರು ಉತ್ತರ ಕಚಾರ್ ಮಣಿಪುರ್ ಮತ್ತು ನಾಗಾ ಬೆಟ್ಟಗಳನ್ನು ಸೇರಿಸಿ ಪ್ರತ್ಯೇಕ ರಾಜ್ಯ ಬೇಕು ಎಂಬ ಹಕ್ಕೊತ್ತಾಯದ ಹೋರಾಟವನ್ನು ಮುಂಚೂಣಿಯಲ್ಲಿ ಇಟ್ಟರು ಜೋಡೋನಾಂಗ್ ಇದಕ್ಕಾಗಿ ಬ್ರಿಟಿಷರ ವಿರುದ್ದ ಜನರನ್ನು ಸಂಘಟಿಸಿದರು ತೆರಿಗೆ ಕಟ್ಟಬೇಡಿ ಎಂದು ಕರೆ ನೀಡಿದರು ಮಹಾತ್ಮ ಗಾಂಧೀಜಿ ಅವರಿಂದ ಪ್ರಭಾವಿತರಾಗಿದ್ದ ಅವರು ಮಹಾತ್ಮ ಗಾಂಧೀಜಿಯವರಿಗಾಗಿಯೇ ಗೀತೆಯೊಂದನ್ನು ಬರೆದಿದ್ದಾರೆ ಜೋಡೋನಾಂಗ್ ಅವರನ್ನು ಇಂಫಾಲ್ನ ನಂಬೂಲ್ ನದಿ ದಡದಲ್ಲಿ ಆಗಸ್ಟ್ ಆಗಸ್ಟ್ನೇ ತಾರೀಕು ಗಲ್ಲಿಗೇರಿಸಲಾಯಿತು ನಂತರ ಇವರ ಸೋದರ ಸಂಬಂಧಿಯಾದ ರಾನಿ ಗೈದಿನ್ಲಿಯು ಹೋರಾಟವನ್ನು ಮುಂದುವರೆಸಿದರು ಹದಿನಾಲ್ಕು ವರ್ಷ ಜೈಲು ಶಿಕ್ಷೆಯನ್ನೂ ಅನುಭವಿಸಿದರು ಭಾರತ ಸ್ವಾತಂತ್ರ್ಯ ಹೋರಾಟ ಮಾಡಿದ ಬಲಿದಾನಗೈದ ಈ ಧೀರಚೇತನಗಳು ಇಂದು ನಮ್ಮೊಂದಿಗೆ ಇಲ್ಲ ಆದರೆ ಹೈಪೋ ಜೋಡೊಲಾಂಗ್ನ ಅನ್ಯಾಯದ ವಿರುದ್ಧದ ದನಿ ಸ್ವಾತಂತ್ರ್ಯಕ್ಕಾಗಿ ಮೊಳಗಿದ ಕಹಳೆ ಕೇಳಿಸುತ್ತಲೇ ಇದೆ ಮಾತೆ ಸಂಪನ್ನೆ ತನ್ನ ಬಿಡುಗಡೆಗಾಗಿ ಸರ್ವಸ್ವವನ್ನು ಮುಡಿಪಿಟ್ಟ ಶಾಂತಿದೂತರ ಕ್ರಾಂತಿಪುತ್ರರ ಪೊರೆದ ಮಾತೆ ಶ್ರೀಮಂತೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರ ಡಿಸೆಂಬರ್ ಮೂರರಂದು ಬೆಂಗಾಲಿನ ಮೇದಿನಿಪುರ ಪ್ರಾಂತ್ಯದ ಮೊಹಬನಿಯಲ್ಲಿ ತ್ರೈಲೋಕ್ಯನಾಥ್ ಬೋಸ್ ಲಕ್ಷ್ಮೀಪ್ರಿಯಾದೇವಿ ದಂಪತಿಗಳ ನಾಲ್ಕನೇ ಕೂಸಾಗಿ ಜನಿಸಿದ ಭಾರತೀಯ ನಮ್ಮ ಹೆಮ್ಮೆಯ ಕುವರ ಕುದಿರಾಂ ಭೋಸ್ ಕ್ರಾಂತಿಕಾರಿ ಹೋರಾಟಗಳಿಂದ ಭಾರತಕ್ಕೆ ಬೇಗ ಬಿಡುಗಡೆ ಸಿಗುತ್ತದೆ ಎಂಬ ವಿಶ್ವಾಸ ಕುದಿರಾಂನ ಬಾಲ್ಯದಿಂದಲೇ ಅವನ ಮನಸ್ಸಿನಲ್ಲಿ ನೆಲೆಸಿತ್ತು ಶ್ರೀ ಅರಬಿಂದೋ ಸಿಸ್ಟರ್ ನಿವೇದಿತ ಮುಂತಾದವರ ಭಾಷಣ ಅವನ ರಾಷ್ಟ್ರ ಪ್ರೇಮವನ್ನು ಉದ್ದೀಪಿಸಿತ್ತು ಹಾಗಾಗಿಯೇ ಕೋಲ್ಕತ್ತಾದ ಬರೀಂದ್ರನಾಥ್ ಕುಮಾರ್ ಘೋಷ್ನ ಸ್ನೇಹ ಮತ್ತು ಅನುಶೀಲ ಸಮಿತಿಯ ಸದಸ್ಯತ್ವ ಅವನಿಗೆ ಹಿತವೆನಿಸಿತು ಹದಿನೈದನೇ ವರ್ಷದಲ್ಲೇ ರಾಷ್ಟ್ರ ಸೇವೆಗೆ ಧುಮುಕಿ ಬ್ರಿಟಿಷ್ ಆಡಳಿತದ ವಿರುದ್ಧ ನಿಂತು ಬಂಧಿತನಾದ ಹದಿನಾರರ ವಯಸ್ಸಿನಲ್ಲಿ ಆರಕ್ಷಕ ಠಾಣೆ ಹಾಗೂ ಸರ್ಕಾರಿ ಕಚೇರಿಗಳ ಬಳಿ ಬಾಂಬ್ಗಳನ್ನು ಇಟ್ಟು ಸಾಹಸಕ್ಕೆ ಕೈಜೋಡಿಸಿದ ಬಿಹಾರದ ಕುಖ್ಯಾತ ನ್ಯಾಯಮೂರ್ತಿ ಕಿಂಗ್ಸ್ಫರ್ಟ್ ಕ್ರಾಂತಿಕಾರಿ ಕೆಂಗಣಿಗೆ ಗುರಿಯಾಗಿದ್ದ ಒಂದು ಬಾರಿ ಅವನ ಮೇಲೆ ಪ್ರಯೋಗಿಸಿದ ಬಾಂಬ್ ದಾಳಿ ವಿಫಲವಾಗಿತ್ತು ಅನುಶೀಲನಾ ಸಮಿತಿ ಕಿಂಗ್ಸ್ಫರ್ಟ್ನ ಹತ್ಯೆಗಾಗಿ ಮರಳಿ ಪ್ರಯತ್ನಿಸುತ್ತಿರುವ ಹುನ್ನಾರ ಹಾಕಿತ್ತು ಪ್ರಫಲ್ಲ ಚಾಕಿ ಕುದಿರಾಮ್ ಬೋಸ್ನನ್ನು ಈ ಕಾರ್ಯಕ್ರಮಕ್ಕೆ ತನ್ನ ಜೊತೆಗಾರನನ್ನಾಗಿಸಿಕೊಂಡ ಹೇಮ್ಚಂದ್ ಆರು ಔನ್ಸ್ ಡೈನಮೈಟ್ ಡಿಟೋನೇಟರ್ ಮತ್ತು ಕಪ್ಪು ಪುಡಿಯ ಫ್ಯೂಸ್ಗಳನ್ನೊಳಗೊಂಡ ಬಾಂಬ್ ತಯಾರಿಸಿ ನೀಡಿದ್ದ ಆದರೆ ಕಲ್ಕತ್ತಾದ ಆರಕ್ಷಕರಲ್ಲಿ ಈ ವಿಚಾರವಾಗಿ ಅನುಮಾನ ಮೂಡಿತ್ತು ನಾಲ್ಕು ಜನರ ಮ್ಯಾಜಿಸ್ಟ್ರೇಟ್ ಮನೆಯ ಕಾವಲಿಗೆ ನಿಂತರು ಕುದಿರಾಮ್ ಮತ್ತು ಚಾಕಿ ಕಿಶೋರಿ ಮೋಹನ್ ಬಂದೋಪಾಧ್ಯಾಯರ ಧರ್ಮಶಾಲೆಯಲ್ಲಿ ಹೆಸರು ಬದಲಿಸಿ ಕೆಲಸಕ್ಕೆ ಸೇರಿದ್ದರು ಕಿಂಗ್ಸ್ಫೋರ್ಡ್ ನಿತ್ಯದ ಚಟುವಟಿಕೆಯತ್ತ ಗಮನ ಹರಿಸಿದರು ವೇಷ ಮರೆಸಿಕೊಂಡು ಬ್ರಿಟಿಷರನ್ನು ಯಾಮಾರಿಸಿದರು ಇಪ್ಪತ್ತೊಂಬತ್ತರ ಏಪ್ರಿಲ್ರಂದು ತಮ್ಮ ಯೋಜನೆಯನ್ನು ಕಾರ್ಯಗತಗೊಳಿಸಲು ತೀರ್ಮಾನಿಸಿದರು ಕಿಂಗ್ಸ್ಫೋರ್ಡ್ ಸದಾ ಭೇಟಿ ನೀಡುತ್ತಿದ್ದ ದಿ ಬ್ರಿಟಿಷ್ ಕ್ಲಬ್ನ ಹತ್ತಿರದ ಉದ್ಯಾನದಲ್ಲಿ ಶಾಲಾ ಮಕ್ಕಳಾಗಿ ಸೇರಿಕೊಂಡರು ಓರ್ವ ಪೇದೆ ಅವರನ್ನು ಗಮನಿಸಿದ ಪ್ರಿಂಗಲ್ ಕೆನಡಿ ಮಡದಿ ಹಾಗೂ ಪುತ್ರಿಯೊಂದಿಗೆ ಕಿಂಗ್ಸ್ಫೋರ್ಡ್ ಮತ್ತು ಅವನ ಪತ್ನಿ ಬ್ರಿಡ್ಜ್ ಆಟ ಮುಗಿಸಿ ರಾತ್ರಿ ಎಂಟು ಮೂವತ್ತರ ವೇಳೆಗೆ ತಮ್ಮ ಚಾರಿಯಟ್ಟೇರಿದರು ದುರಾದೃಷ್ಟವೇನೆಂದರೆ ಎರಡೂ ಕುಟುಂಬದವರ ಗಾಡಿಗಳು ಒಂದೇ ಥರ ಇದ್ದವು ಕುದಿರಾಮ್ ಮತ್ತು ಛಾಕಿ ತಮ್ಮ ಯೋಜನೆಗಳಂತೆ ಬಾಂಬ್ ಎಸೆದರು ತೀವ್ರ ಗಾಯಗಳಾಗಿದ್ದು ಕೆನಡಿ ಕುಟುಂಬಕ್ಕೆ ಮ್ಯಾಜಿಸ್ಟ್ರೇಟ್ ಕುಟುಂಬ ಪಾರಾಯಿತು ಕೆನಡಿಯ ಮನೆಯ ಸದಸ್ಯರು ಅಸುನೀಗಿದರು ಪರಾರಿಯಾದ ಕುದಿರಾಂನನ್ನು ಬಂಧಿಸಲಾಯಿತು ಹದಿನೆಂಟರ ಬಾಲಕ ಕುದಿರಾಮ್ ದೇಶವಾಸಿಗಳ ಮನದಲ್ಲಿ ನಾಯಕನಾಗಿದ್ದ ಪ್ರಫುಲ್ಲ ಚಾಕಿ ಪಲಾಯನದ ಹಾದಿಯಲ್ಲಿ ಸೆರೆಯಾಗಿ ಸೋಲನ್ನೊಪ್ಪದೆ ತಾನೇ ಗುಂಡ ಹಾರಿಸಿಕೊಂಡು ಬಲಿದಾನಗೈದ ಕುದಿರಾಮ್ ಚಾಕಿಯ ಕುರಿತು ತಿಳಿವಿಲ್ಲದೆ ಎಲ್ಲ ಕಾರ್ಯಕ್ಕೂ ತಾನೇ ಕಾರಣ ಎಂದು ಜವಾಬ್ದಾರಿ ಹೊತ್ತುಕೊಂಡ ಬೋಸ್ ಚಾಕಿಯ ಮೃತದೇಹವನ್ನು ಗುರುತಿಸಿದನಾದರೂ ಕ್ರೂರಿ ಬ್ರಿಟಿಷರು ಅವನ ರುಂಡ ಮುಂಡಗಳನ್ನು ಬೇರ್ಪಡಿಸಿ ಕಲ್ಕತ್ತಾಗೆ ಕಳಿಸಿ ದೃಢೀಕರಣ ಪಡೆಯಲು ಯೋಚಿಸಿದರು ಇದೊಂದು ಅತ್ಯಂತ ಕ್ರೌರ್ಯಪೂರ್ಣ ಉದಾಹರಣೆ ನ್ಯಾಯಾಲಯದಲ್ಲಿ ಪ್ರಕರಣ ತನಿಖೆಗೆ ಬಂದಾಗ ಇಷ್ಟವಿಲ್ಲದಿದ್ದರೂ ಖುದಿರಾಮ್ ಬಾಂಬ್ ದಾಳಿ ಯೋಜನೆಯಲ್ಲಿ ತನ್ನ ಕೈವಾಡವೇ ಇಲ್ಲವೆಂದು ಶರಾಬರದು ಸಹಿ ಹಾಕಿದ ನರೇಂದ್ರ ಕುಮಾರ್ ಬಸು ನೇತೃತ್ವದ ವಕೀಲರ ತಂಡದ ಅನವರತ ಕಾನೂನು ಮನವಿಗಳ ಬಳಿಕವೂ ಕುದಿರಾಮ್ನಿಗೆ ಗಲ್ಲು ಶಿಕ್ಷೆ ವಿಧಿತವಾಯಿತು ಹದಿನೆಂಟರ ಪೋರ ಮುಗುಳ್ನಕ್ಕ ಏಕೆ ನಗುವೆ ತೀರ್ಪು ನಿನಗೆ ಅರ್ಥವಾಯಿತೆ ಎಂದು ಪ್ರಶ್ನಿಸಿದಾಗ ಅರ್ಥವಾಯಿತು ನನಗೆ ತೀರ್ಪು ಒಪ್ಪಿಗೆ ಇದೆ ಸ್ವಲ್ಪ ಸಮಯ ಕೊಡಿ ನ್ಯಾಯಾಧೀಶರಿಗೆ ಬಾಂಬ್ ತಯಾರಿಕೆಯ ಪಾಠ ಮಾಡುತ್ತೇನೆ ಎಂದನಂತೆ ಕುದಿರಾಮ್ ಅವನ ವಿರೋಧದ ನಡುವಲ್ಲೂ ಬಸು ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ ಕುದಿರಾಮ್ನಿಗೆ ಗಲ್ಲು ಶಿಕ್ಷೆ ತಪ್ಪಿಸಲು ಅನೇಕ ಬಗೆಯ ವಾದಗಳನ್ನು ಮಂಡಿಸಿದ ಬ್ರಿಟಿಷರ ಮಟ್ಟಿಗೆ ಇದು ಘನತೆಯ ಅಹಮ್ಮಿಕೆಯ ಪ್ರಶ್ನೆಯಾಗಿತ್ತು ಹಾಗಾಗಿ ಕುದಿರಾಮ್ನಿಗೆ ಗಲ್ಲು ಶಿಕ್ಷೆ ವಿಧಿತವಾಯಿತು ಹನ್ನೊಂದನೇ ಆಗಸ್ಟ್ ಸಾವಿರದ ಒಂಬೈನೂರ ಎಂಟರಲ್ಲಿ ಕುದಿರಾಂ ನಗುತ್ತಲೇ ಧೈರ್ಯದಿಂದ ನೇಣುಗಂಬಕ್ಕೆ ಕೊರಳೊಡ್ಡಿದ ಮರಣಾನಂತರ ಅವನ ದೇಹವನ್ನು ನಗರ ಪರ್ಯಟನೆಗೆ ಒಯ್ಯಲಾಯಿತು ನೆರೆದ ಜನಸ್ತೋಮ ಹೂಗಳನ್ನೆಸೆದರು ಅವನಿಗೆ ನಮನ ಸಲ್ಲಿಸಿದರು ಕುದಿರಾಮ್ ಬೋಸ್ ಮರಣದಲ್ಲೂ ಪ್ರೇರಣೆಯಾದ ಬಂಗಾಳದ ಸ್ವಾತಂತ್ರ್ಯ ಇತಿಹಾಸದ ಪುಟಗಳಲ್ಲಿ ಅಜರಾಮರನಾದ ಯವ್ವನದ ಪ್ರಾಂಗಣದಲ್ಲಿ ರಾಷ್ಟ್ರಭಕ್ತಿಯ ಚಾದರ ಹಾಸಿ ಕುದಿರಾಮ್ ಕಂಗೊಳಿಸಿದ ಬನ್ನಿ ಸ್ವಾತಂತ್ರ್ಯ ಚರಿತೆಯ ಅನನ್ಯ ಸೇನಾನಿ ಕನ್ಹೈಲಾಲ್ ದತ್ತನ ಕುರಿತು ಅರಿಯೋಣ ಕನ್ಹೈಲಾಲ್ ದತ್ತ ಅವಿಭಜಿತ ಬೆಂಗಾಲ್ನಲ್ಲಿ ಆಗಸ್ಟ್ ಮೂವತ್ತೊಂದನೇ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಜನಿಸಿದರು ಚಂದನ್ ನಗರ್ನಲ್ಲಿ ಬಂಗಾಳದಲ್ಲಿ ರಹಸ್ಯ ಕಾರ್ಯಾಚರಣೆಯ ಮೂಲಕ ರಾಷ್ಟ್ರೀಯ ಹೋರಾಟ ಜಾರಿಯಲ್ಲಿಟ್ಟಿದ್ದ ಎರಡು ಪ್ರಮುಖ ಗುಂಪುಗಳಲ್ಲಿ ಒಂದಾದ ಜುಗಾಂತರ್ ಗುಂಪಿನಲ್ಲಿ ಇವರು ಪ್ರಮುಖರಾಗಿ ಕೆಲಸ ಮಾಡಿದರು ಕನ್ಹೈಲಾಲ್ ತಾಯ್ನಾಡಿನ ಸ್ವಾತಂತ್ರ್ಯ ಹೋರಾಟದ ಗುರಿಗಾಗಿ ಬಲಿಯಾದ ಆಗ ಆತನ ವಯಸ್ಸು ಕೇವಲ ಇಪ್ಪತ್ತು ವರ್ಷ ಕ್ರೂರಿಯಾಗಿದ್ದ ಬ್ರಿಟಿಷ್ ನ್ಯಾಯಾಧಿಕಾರಿ ಡೋಗ್ಲಾಸ್ ನನ್ನು ಹತ್ಯೆಗೈಯಲು ಸಾವಿರದ ಒಂಬೈನೂರ ಎಂಟರಲ್ಲಿ ಮುಜಫರ್ಪುರ್ ಬಾಂಬ್ ಪ್ರಕರಣ ನಡೆಯಿತು ಇದರಲ್ಲಿ ಭಾಗಿಯಾಗಿದ್ದ ಎಂಬ ಆಪಾದನೆಯ ಮೇರೆಗೆ ಕನ್ಹೈಲಾಲ್ ದತ್ತ ಮತ್ತು ಇನ್ನೂ ಇತರ ನಲವತ್ತು ಮಂದಿಯನ್ನು ಈ ಸಮಯದಲ್ಲಿ ಬಂಧಿಸಲಾಯಿತು ಇದಾದ ನಂತರ ಕೆಲವು ತಿಂಗಳುಗಳು ಕಳೆದ ಮೇಲೆ ನರೇಂದ್ರನಾಥ್ ಗೋಸಾಯಿ ಅವರನ್ನು ಹತ್ಯೆ ಮಾಡಿದ ಆರೋಪದ ಮೇಲೆ ಇವರನ್ನು ಶಿಕ್ಷೆಗೆ ಗುರಿಪಡಿಸಲಾಯಿತು ಜೊತೆಗೆ ಸ್ನೇಹಿತ ಸತ್ಯೇಂದ್ರನಾಥ್ ಬೋಸ್ ಅವರು ಕೂಡ ಶಿಕ್ಷೆಗೆ ಒಳಗಾದರು ಹತ್ಯೆಯಾದ ಈ ನರೇಂದ್ರನಾಥ್ ಗೋಸಾಯಿ ಬ್ರಿಟಿಷರಿಗೆ ಅಪ್ರೂವರ್ ಆಗಿ ಕೆಲಸ ಮಾಡಿದ್ದ ಈತ ಸ್ವಾತಂತ್ರ್ಯ ಹೋರಾಟಗಾರರ ಯೋಜನೆಗಳು ಕಾರ್ಯಾಚರಣೆಗಳನ್ನು ಬಯಲು ಮಾಡಿದ್ದರಿಂದ ಅವನ ಮಾತುಗಳನ್ನು ಸಾಕ್ಷಿಯಾಗಿರಿಸಿಕೊಂಡು ಅನೇಕ ಸ್ವಾತಂತ್ರ್ಯ ವೀರರನ್ನು ಬ್ರಿಟಿಷ್ ಸರ್ಕಾರ ಶಿಕ್ಷೆಗೆ ಒಳಪಡಿಸಿತು ಇದನ್ನು ನೋಡಿ ರೊಚ್ಚಿಗೆದ್ದ ಕನ್ಹೈಲಾಲ್ ಮತ್ತು ಸತ್ಯೇಂದ್ರನಾಥ್ ಗುಪ್ತ ಕಾರ್ಯಾಚರಣೆಯಲ್ಲಿ ಜೈಲಿಗೆ ತರಿಸಿಕೊಂಡ ಒಂದು ರಿವಾಲ್ವರ್ನಿಂದ ನರೇಂದ್ರನಾಥನನ್ನು ಕೊಂದರು ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಾಗ ಕನ್ಹೈಲಾಲ್ ನೇರವಾಗಿ ಧೈರ್ಯದಿಂದ ಎದುರಿಸಿದ ಸ್ವತಂತ್ರ ಹೋರಾಟಗಾರರ ರಹಸ್ಯ ಸುಳಿವುಗಳನ್ನು ಬಿಟ್ಟುಕೊಟ್ಟ ನರೇಂದ್ರ ದೇಶದ್ರೋಹಿ ಆದ್ದರಿಂದ ಅವನನ್ನು ನಾವು ಕೊಂದೆವು ಎಂದು ಒಪ್ಪಿಕೊಂಡ ಕನ್ಹೈಲಾಲ್ಗೆ ಇದೇ ಕಾರಣದಿಂದ ಗಲ್ಲು ಶಿಕ್ಷೆಯಾಯಿತು ಶಿಕ್ಷೆಯ ಹಿಂದಿನ ದಿನ ಬ್ರಿಟಿಷ್ ಜೈಲು ಅಧಿಕಾರಿ ಅವನ ಧೈರ್ಯ ನಗುಮಗುವನ್ನು ನೋಡಿ ಚಕಿತನಾದ ನಿನ್ನ ನಗು ನಾಳೆ ಹೀಗೆ ಇರುವುದಿಲ್ಲ ಎಂದು ವ್ಯಂಗ್ಯವಾಡಿದ ಆದರೆ ಗಲ್ಲಿಗೆ ಹೋಗುವಾಗ ಕನ್ಹೈಲಾಲ್ ಆ ಅಧಿಕಾರಿಯನ್ನು ನಿನ್ನೆ ನಮ್ಮ ಸಂಭಾಷಣೆಯನ್ನು ನೆನಪಿಸಿಕೊ ಎಂದು ಹೇಳಿ ನಗು ನಗುತ್ತಲೇ ಗಲ್ಲಿಗೇರಿದ ಅವನ ಧೈರ್ಯ ನೋಡಿ ಬ್ರಿಟಿಷ್ ಜೈಲು ಅಧಿಕಾರಿ ಮೂಕವಿಸ್ಮಿತನಾದ ಸಾವಿರದ ಒಂಬೈನೂರ ಎಂಟು ನವೆಂಬರ್ ಹತ್ತನೇ ತಾರೀಕು ಬೆಳಿಗ್ಗೆ ಅವನನ್ನು ಕೋಲ್ಕತ್ತಾದ ಆಲಿಪುರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು ಕನ್ಹೈಲಾಲ್ ದತ್ತ ಗಲ್ಲಿಗೇರಿ ಹದಿನೈದು ವರ್ಷಗಳು ಕಳೆದ ಮೇಲೆ ಮೋತಿಲಾಲ್ ರಾಯ್ ಎಂಬುವವರು ಅವನನ್ನು ಕುರಿತು ಪುಸ್ತಕವನ್ನು ಬಂಗಾಳಿ ಭಾಷೆಯಲ್ಲಿ ಪ್ರಕಟಿಸಿದರು ಚಂದ್ರನಗರ ಎಂಬ ಸ್ಥಳದಿಂದ ಈ ಪುಸ್ತಕ ಪ್ರಕಟವಾಯಿತು ಆಗ ಚಂದ್ರನಗರ ಫ್ರೆಂಚ್ ಆಡಳಿತದಲ್ಲಿ ಇತ್ತು ಇಲ್ಲಿ ಬ್ರಿಟಿಷರ ನ್ಯಾಯಾಧಿಕರಣ ನಡೆಯುತ್ತಿರಲಿಲ್ಲ ಆದರೂ ಸಾವಿರದ ಎಂಟುನೂರ ಎಪ್ಪತ್ತೆಂಟರ ಸಿ ಕಸ್ಟಮ್ಸ್ ಕಾಯ್ದೆಯ ಪ್ರಕಾರ ಪುಸ್ತಕವು ನ್ಯಾಯಸಮ್ಮತ ವಸ್ತುವಲ್ಲ ಎಂದು ಪ್ರಕಟಿಸಿ ಅದನ್ನು ನಿಷೇಧಿಸಿ ಎಲ್ಲೂ ತಲುಪದ ಹಾಗೆ ಬ್ರಿಟಿಷ್ ಸರ್ಕಾರ ನೋಡಿಕೊಂಡಿತು ಆ ಪುಸ್ತಕದಲ್ಲಿ ಗಲ್ಲಿಗೆ ಹೋದಾಗಲೂ ಕನ್ಹೈಲಾಲ್ನ ಮುಖ ಅಪೂರ್ವ ಕಾಂತಿಯಿಂದ ಬೆಳಗುತ್ತಿತ್ತು ದೇಹದ ಒಂದು ಭಾಗದಲ್ಲೂ ನೋವಿನ ಸುಕ್ಕು ಕೂಡ ಕಾಣಲಿಲ್ಲ ಎಂದು ಮೋತಿಲಾಲ್ ಉಲ್ಲೇಖಿಸಿದ್ದರು ಕನ್ಹೈಲಾಲ್ನನ್ನು ಗಲ್ಲಿಗೇರಿಸಿದ್ದಕ್ಕೆ ಜನಜೀವನದಲ್ಲಿ ಕೋಲಾಹಲ ಗಲಭೆ ದಂಗೆಗಳು ನಡೆದವು ಅವನ ಅಂತಿಮ ಕ್ಷಣಗಳ ಪ್ರತ್ಯಕ್ಷದರ್ಶಿ ವರದಿಗಳು ಅವನನ್ನು ಹುತಾತ್ಮ ಧೀರನನ್ನಾಗಿಸಿದವು ಸ್ವಾತಂತ್ರ್ಯದ ಕಿಡಿ ಹೊತ್ತಿಸಿದ ವೀರನಾದ ಕನ್ಹೈಲಾಲ್ ದತ್ತ ಜತಿನ್ ರಾಶ್ ಬಿಹಾರಿ ಬೋಸ್ ಮಾಸ್ಟರ್ ಡಾ ಸೂರ್ಯ ಸೇನ್ ಮತ್ತು ಬಳಗ ಮುಂತಾದ ರಾಷ್ಟ್ರೀಯ ಹೋರಾಟಗಾರರಿಗೆ ಕನ್ಹೈಲಾಲ್ ದತ್ತ ಸ್ಫೂರ್ತಿ ಕಿರಣವಾದ ಕನ್ಹೈಲಾಲ್ ದತ್ತನಂತಹ ಯುವ ದೇಶಭಕ್ತರ ಧೀರ ಮರಣವನ್ನು ತ್ಯಾಗವನ್ನು ಬಲಿದಾನವನ್ನು ಭಾರತ ಎಂದೂ ಗೌರವಿಸುತ್ತದೆ ಸ್ಮರಿಸುತ್ತದೆ ಕಣ್ಣಂಚು ಒದ್ದೆಯಾಗಿ ಕೊರಳುಬ್ಬಿ ಎದೆಯಲ್ಲಿ ರಾಷ್ಟ್ರಪ್ರೇಮದ ಕಿಚ್ಚು ಹತ್ತಿದೆ ಹೌದು ನಮ್ಮ ಚರಿತ್ರೆಯ ಚಲನಶೀಲ ವ್ಯಕ್ತಿತ್ವ ಮತ್ತು ಘಟನಾವಳಿಗಳೇ ಹಾಗೆ ನಮಗೆ ದೇಶ ನೀಡಿದ ಮಹತ್ವದ ಕೊಡುಗೆಗಳಿಗೆ ಸದಾ ಚಿರಋಣಿಗಳಾಗಿ ನಿನ್ನೆ ನಾಳೆಗಳಿಗೆ ಸೂಕ್ತ ಸೇತುಗಳಾಗಿ ಹಿಂದನ್ನು ಕಳಿಯೋಣ ಅಲ್ಲವೇ ಮುಂದಿನ ಸಂಚಿಕೆ ಇನ್ನಷ್ಟು ನೆನಪು ಗಾತೆಗಳೊಂದಿಗೆ ತೆರೆ ಕಾಣಲಿದೆ ಕಾದು ನೋಡಿ ನಮಸ್ಕಾರ